ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಚ್ ಟಿ ಎಸ್ ಸಬ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಆಗಿರುತ್ತೆ ಅಂದ್ರೆ, ನಮ್ಮ ರೂಮ್ ನ ಮೇಕ್ ಓವರ್ ಮಾಡ್ತಾ ಇದೀವಿ ನಾನು ನಮ್ಮಕ್ಕ ಸೇರ್ಕೊಂಡು. ಬಿಕಾಸ್ ನನಗೇನಕ್ಕಂದ್ರೆ ಇವತ್ತು ಸಾಟರ್ಡೆ ವೀಕ್ ಆಫ್ ಇದೆ, ಅಂಡ್ ನಾಳೆ ಸಂಡೇ, ಎಲ್ಲರಿಗೂ ರಜಾ ಇದೆ. ಸೊ ಎರಡು ದಿನ ಸಿಗುತ್ತೆ ಅಂದ್ಬಿಟ್ಟು ಇಬ್ರು ಸೇರ್ಕೊಂಡು ರೂಮ್ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದು ವಿತ್ ಮಿನಿಮಮ್ ಬಜೆಟ್, ಫುಲ್ ಲೋ ಬಜೆಟ್ ಅಲ್ಲಿ ಮಾಡ್ತಿರೋದು. ಯಾವ್ದು ಜಾಸ್ತಿ ನಾವು ಪರ್ಚೇಸ್ ಮಾಡ್ತಾ ಇಲ್ಲ. ಸೊ ಎಲ್ಲ ಐಟಮ್ಸ್ ನ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಚೇಂಜಸ್ ಮಾಡೋದು ಅಷ್ಟೇನೆ. ಸ್ವಲ್ಪ ಏನಾದ್ರು ಬೇರೆ ಲುಕ್ ಕೊಡೋಣ, ಸ್ವಲ್ಪ ಆಡ್ ಆನ್ ಮಾಡ್ತೀವಿ, ಆಡ್ ಆನ್ ಮಾಡ್ತೀವಿ, ಸ್ವಲ್ಪ ಲುಕ್ ಚೇಂಜ್ ಮಾಡ್ತೀವಿ ಅಷ್ಟೇನೆ. ಸ್ವಲ್ಪ ಚೆನ್ನಾಗಿರುತ್ತೆ, ಮೈಂಡು ಚೆನ್ನಾಗಿ ರಿಫ್ರೆಶ್ ಆಗುತ್ತೆ ಅಂತ ಅಷ್ಟೇನೆ. ಸೊ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತೀವಿ ಹಂಗೇನೆ. ಯಾವಾಗ ಡೈಲಿ ಮಿನಿಮಲ್ ಆಗಿ ಕ್ಲೀನ್ ಮಾಡ್ಕೊಂಡಿರ್ಲಿ, ಇವಾಗ ಡೀಪ್ ಕ್ಲೀನ್ ಮಾಡ್ಬಿಟ್ಟು ರೂಮ್ ನ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅದೇ ವಿಡಿಯೋ ಅದನ್ನ ಶೇರ್ ಮಾಡ್ತೀವಿ, ಅಂಡ್ ಈ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋ. ಯೆಸ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. A heart speed to the city streets, we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. Chase the night, wanna dance to the light. Pulls dust from the sky, just two hearts running wild. Never sleep, never stop. Every shot from the top, we're gonna be two hearts running wild. ನಾನು ಮಣಿ ಫೋಡಿಸದ್ನಲ್ಲಪ್ಪ, ಕರೆಕ್ಟ್ ಮುಕ್ಕಾಲು ಅವರ್ ಆಯ್ತು ಕುತ್ಕೊಂಡು ಮಣಿ ಫೋಣಿಸಕ್ಕೆ. ಫ್ರೆಂಡ್ಸ್ ಕುತ್ಕೊಂಡು ಮುಕ್ಕಾಲು ಅವರ್ ಆಯ್ತು ಮಣಿ ಫೋಣಿಸಕ್ಕೆ, ಇನ್ನ ಫೋಣಿಸ್ತಾನೆ ಅವಳೆ. ನಾನು ಇದೆಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ನಾನು ಇದಕ್ಕೆ ಕರ್ಟನ್ ಹೊಲಿಬೇಕು, ಕರ್ಟನ್ ಹೊಲಿದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಫ್ರೆಂಡ್ಸ್ ಶೂಡ್ ಮಕ್ಕಕ್ಕೆ ಮಂಗಳಾರತಿ ಎತ್ಬೇಕು. ಫ್ರೆಂಡ್ಸ್ ಪರ್ಕೆ ತಗೊಂಡು ಹೋಗಿಸ್ಬೇಡ ನೋಡಿ, ಪರ್ಕೆ ತೋರಿಸ್ತಾಳೆ, ಕಮೆಂಟ್ ಹಾಕ್ತಾಳೆ ಮೇಲೆ. ಜೀವ ಬದ್ರಿಕೆ ಇದೆ ಫ್ರೆಂಡ್ಸ್, ಕಮೆಂಟ್ ಅಲ್ಲಿ ಹಾಕಿ ಫ್ರೆಂಡ್ಸ್, ಮುಂಚೆ ಚೆನ್ನಾಗಿತ್ತು ಇಲ್ಲ ಚೆನ್ನಾಗಿತ್ತು ವಾಪಸ್ ಮತ್ತೆ ಹಂಗೆ ಮಾಡ್ಬೇಕು ಅಂತ ಹಂಗೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಅಕ್ಕನ ಪ್ಲಾನೆ ಚೆನ್ನಾಗಿ ವಾಪಸ್ ಹಂಗೆ ಮಾಡಲ್ಲ. ಯಾಕೆ ಹಂಗೆಲ್ಲ ಹೇಳ್ಬಾರ್ದಪ್ಪ, ಯಾಕೆ ಅಂತ ಅಂದ್ರೆ ಚೆನ್ನಾಗಿದ್ರು ನಮ್ಮ ಅಕ್ಕನ ಪ್ಲಾನೆ, ಚೆನ್ನಾಗಿಲ್ಲ ಅಂದ್ರು ನಮ್ಮ ಅಕ್ಕನ ಪ್ಲಾನೆ ಅದು. ತುಂಬಾ ಕಷ್ಟ ಆಗೋದು ಪ್ಯಾಕ್ ಕ್ಲೀನ್ ಮಾಡಿದೆ ಫ್ರೆಂಡ್ಸ್, ಹೇಗೆ ಇಟ್ಕೊಂಡು ಕ್ಲೀನ್ ಮಾಡ್ಬೇಕಂತಲ್ಲ. ಎಲ್ಲ ಮನೆ ಫ್ಯಾನ್ ಅಲ್ಲಿ ಇಷ್ಟೇ ದುಡ್ಡು ಇರುತ್ತಲ್ವಾ, ಫ್ಯಾನ್ ಕ್ಲೀನ್ ಮಾಡ್ಬೇಕಾದ್ರೆ ಹೆಂಗಿರುತ್ತಪ್ಪ ಫೇಸ್ ಎಕ್ಸ್ಪ್ರೆಷನ್ ಹೆಂಗಿತ್ತು. ಅಮ್ಮಕ್ಕ ಮಾಸ್ಕ್ ಕೊಟ್ಟಿಲ್ಲ ಫ್ರೆಂಡ್ಸ್, ವಾವ್. ಗೈಸ್ ಏನ್ ಗೊತ್ತಾ, ಕಾಮೆಂಟ್ ಮಾಡಿ ಇವಾಗ್ಲೇ ಚೆನ್ನಾಗಿತ್ತಲ್ಲ, ಚೇಂಜಸ್ ಮಾಡಬಾರ್ದಿತ್ತ ಇಲ್ಲ ಮಾಡಿರೋದೇ ಚೆನ್ನಾಗಿದೆ ಅಂತ ಹೇಳಿ. ಅಲ್ಲ ತೇಜು, ಇಡೀ ಮನೆ ಕ್ಲೀನ್ ಮಾಡೋ ಚೆನ್ನಾಗಿಲ್ಲ ಅಂದಿರುತ್ತಾ
ಕ್ಲೀನ್ ಮಾಡೋದೆಲ್ಲ ಇದು ಒಂದೊಂದು ಐಟಮ್ಸ್ ಎಲ್ಲ ಬೇರೆ ಕಡೆ ಚೇಂಜ್ ಮಾಡೋದಿರುತ್ತಲ್ಲ, ಸೊ ಅದು ಒಂದೊಂದು ಫಿಕ್ಸ್ ಆಗಿರುತ್ತೆ, ಇಲ್ಲಿ ಕರೆನೇ ಚೆನ್ನಾಗಿರುತ್ತೆ ಅಂತ. ಅದನ್ನ ಚೇಂಜಸ್ ಮಾಡಿದ್ರೆ ಹೆಂಗ್ ಕಾಣುತ್ತೆ ಅಂತ ಹೇಳಿ ನಮ್ಮ ಅಕ್ಕನ ಐಡಿಯಾನೇ ಎಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್ ಹೇಳ್ತಾರಲ್ಲ, ಒಂದೋ ಐಡಿಯಾ ಬರಲ್ಲ ಪ್ರಪಂಚದಲ್ಲೇ, ಐಡಿಯಾ ನನ್ನ ತಲೆ ಒಬ್ಬರದಲ್ಲೇ ಬರೋದು, ಹಂಗೆ ಏನೂ ಐಡಿಯಾ ಬರಲ್ಲ ಫ್ರೆಂಡ್ಸ್. ಈಗಿನ ಐಡಿಯಾ ಇದ್ದು ನಮ್ಮ ಅಕ್ಕನ ಹೇಗ್ ಬಂದಿದೆ ಅಂತ ಹೇಳಿ, ಚೆನ್ನಾಗ್ ಬಂದಿದ್ರು ಹೇಳಿ, ಚೆನ್ನಾಗಿ ಇದೆ ಮೇಕು ಅದು, ಚೆನ್ನಾಗ್ ಬಂದಿದ್ರು ಹೇಳಿ, ಚೆನ್ನಾಗ್ ಬಂದಿಲ್ಲ ಅಂದ್ರು ಹೇಳಿ, ಆಯ್ತಾ ಹೇಳಿ ಫ್ರೆಂಡ್ಸ್. ಚೆನ್ನಾಗ್ ಬಂದಿದ್ರು ಅಕ್ಸೆಪ್ಟ್ ಮಾಡ್ತೀನಿ, ಚೆನ್ನಾಗ್ ಬಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದ್ ಹೇಳಿ, ಸ್ಟಡಿ ಟೇಬಲ್ ನ ಹೇಳು, ಆನ್ಸರ್ ಕೊಡ್ತೀನಿ ಹೇಳು. ಸ್ಟಡಿ ಟೇಬಲ್ ನ ಐರನ್ ಮಾಡೋದಕ್ಕೆ ಇಟ್ಕೊಂತಿದ್ದಾರೆ. ಇವಳಿಗೇನು ಏಜ್ ಆಗಿಲ್ಲ, ಗಟ್ಟಿ ಆಗಿದ್ದಾಳೆ, ಇವಳಿಗೆ ಐರನ್ ಮಾಡ್ಕೊಳಕ್ ಏನು ಇಶ್ಯೂ ಇಲ್ಲ. ನಮ್ಮಅಮ್ಮ ಪಪ್ಪ ಕುತ್ಕೊಂಡು ಐರನ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಸೊ ಸ್ಟಡಿ ಟೇಬಲ್ ಇದ್ದು ಏಮಕ್ಕದ ರೀಸನ್ ಅಲ್ಲ, ಇದು ನಮ್ಮಅಮ್ಮನ ರೀಸನ್. ನಮ್ಮಅಪ್ಪ ರೀಸನ್ ಏನಂದ್ರೆ ಈ ರೂಮು ವಿಶಾಲವಾಗಿರ್ಬೇಕಂತ, ಇದು ರೀಸನ್ ಅಲ್ಲ, ಇದು ರೀಸನ್ ಅಲ್ಲ, ವಿಶಾಲವಾಗಿರ್ಬೇಕಂತೆ ರೂಮು. ಅದಕ್ಕೆ 2 ಡೇಸ್ ನೋಡ್ಕೊಂಡ್ಬಿಡ್ಲಿ, ಸ್ಯಾಟರ್ಡೇ ಸಂಡೇ 2 ಡೇಸ್ ಕುತ್ಕೊಂಡು ಆರಾಮಾಗಿ ರೂಮ್ ಹೆಂಗೆ ಅಂತ ನೋಡ್ಕೊಂಡ್ಬಿಡ್ಲಿ. ಆಮೇಲೆ ಮಂಡೇ ಆಫೀಸ್ಗೆ ಹೋದಾಗ ನಾನು ಹಂಗ ಹಾಕೊಂಡ್ಬಿಡ್ತೀನಿ. ನೀ ಈ ರೂಮ್ ಹಾಕೊಂಡ್ಬಿಡಿ, ಆ ರೂಮ್ ಹೋಗಿ ಮಲ್ಕೊಂಡ್ಬಿಡು, ನೀನು ಆ ರೂಮಲ್ಲಿ ಇದ್ಬಿಡು. ನೋ ನೋ ನೋ, ಬೇಗ ಬೇಗ ಕೊಡು. ಇದು ಯಾರು ಕೊಟ್ಟಿರೋದಂದ್ರೆ, ರಕ್ಷಾಬಂಧನ್ಗೆ ನಮ್ಮ ಅಕ್ಕಂಗೆ ಪುನೀತಣ್ಣ ಕೊಟ್ಟಿರೋದು ಗಿಫ್ಟ್ ಇದು. ಆಮೇಲೆ ನಮ್ಮಕ್ಕ ಬ್ಯಾಡ್ಜ್ ಹಾಕಿದ್ದಾರೆ, ಸ್ಟೂಡೆಂಟ್ ಅದಕ್ಕೆ ಎನ್ ಎಸ್ ಎಸ್ ಅಲ್ಲಿ ಬ್ಯಾಡ್ಜ್ ಕೊಟ್ಟಿರ್ತಾರಲ್ಲ, ಅದನ್ನ ತೆಗೆದು ಇದಕ್ಕೆ ಹಾಕಿದ್ದಾರೆ. ನಾನು ಹೇಳ್ತೀನಿ ಬಿಡು, ಇನ್ನೇನು ಹೇಳ್ಬೇಡ, ಅದು ದೊಡ್ಕೊಂಬೇಕು ಫಸ್ಟ್ ಕೊಡು. ಫಸ್ಟ್ ಇದು ನಿಕ್ಕೊಂಡಿರೋ ಇನ್ನ ಒಂದು ದೊಡ್ಡ ಗೊಂಬೆ ಇದೆ ನಮ್ಮ ಮನೆಯಲ್ಲಿ. ಓ ಇದು ಇದು ಯಾವಾಗ ಯಾರು ಯಾರು ಯಾರಿಗೆ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ, ಗಂಗು ಸಹನಾಗೆ ರಕ್ಷಾಬಂಧನ ಬರ್ಡೇಗ ರಕ್ಷಾಬಂಧನ ಬರ್ಡೇ ಕೊಟ್ಟಿರೋದು ಅನ್ಕೊಂತೀನಿ. ಇದು ನಮ್ಮನೆ ಟೆಡಿ ಬಿಯರ್ಸ್ ಎಷ್ಟೊಂದು ಇದೆಯಾ, ಕುಡಿಬೇಕು. ಪ್ಯಾನ್ ಮಾಡ್ತೀನಿ ಅಷ್ಟೇ, ನಮ್ಮ ಅಕ್ಕನ ತೋರಿಸೋದು ನಾನು. ಇದು ನಾವು ಎಷ್ಟು ಹಿಂದೆ ಎಲ್ಲ ತಲೆ ನೋಡು, ಟೋಪಿ ಮೇಲೆ ಎಲ್ಲ ಜಾಸ್ತಿ ಹೊಡಿ, ಟೋಪಿ ಮೇಲೆ ಜಾಸ್ತಿ ಹೊಡಿ. ಚೆನ್ನ ಎಡಗಡೆ ಕೈ ಅಮ್ಮ ತೇಜು ಕೊಡು. ಇವಳು ಬರೀ ಅರ್ಧಂಬರ್ಧ ಕೆಲಸ ನೋಡಿ, ಇಲ್ಲಿ ಇಲ್ಲೆಲ್ಲ ನೋಡು ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಅವ್ಳ ಮಕ್ಕ ತುಂಬಿದ್ರು ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ಇದಿದೆ, ಅಯ್ಯೋ ಕ್ರೋನ್ ಬಿದ್ದೋಯ್ತಪ್ಪ ಕ್ರೋನು. ಕೊಡಿ ಮಕ್ಕ, ಇಲ್ಲೆಲ್ಲ ನೋಡ್ತೇಜು ತೇಜು ಸ್ವಲ್ಪ ಕರೆಕ್ಟ್ ಹೋಗಿ ತೇಜು. ಓಕೆ, ಆ್ಯಂಡ್ ಇದು ಬಂದು ಅಯ್ಯೋ ದಿಕ್ಕ ಮೆಡಲ್ ನಮಗೆ, ತಾಮ್ರದ ಮೆಡಲ್, ಗೋಲ್ಡ್ ಮೆಡಲ್ ಅಲ್ಲ, ತಾಮ್ರದ ಮೆಡಲ್ ಕೊಟ್ಟಿದ್ದಾರೆ. ಅಯ್ಯೋ ತೇಜು ದಿಕ್ಕ ಕಟ್ಕೊಳ್ತಾರ ನಮ್ಗೆ. ಇದು ಬಂದು ನಾವು ಓದಿದ ಸ್ಕೂಲ್ದಿದ್ದು. ಇದು ಯಾರಿಗೆ ಬಂದಿರೋದು ಅಂತ ಗೊತ್ತಿಲ್ಲ, ಇದು ನನಗೆ ಬಂದಿರೋದು, ಮತ್ತೆ ಮ್ಯೂಸಿಕಲ್ ಚೇರ್ ಅಲ್ಲಿ ಅದು ಬಂದಿರೋದೈತಾ. ಇದು 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 ನಮ್ಮ ಅಕ್ಕಗೆ ಯಾವುದೋ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬಿಟ್ಟಿದೆ ನಮ್ಮ ಅಕ್ಕ, ಅದ್ರದ್ದು ಎಷ್ಟೊಂದು ವಿನ್ ಆಗಿದ್ದಾರಂತೆ. ನಮ್ಮಕ್ಕನು ಏನಿಲ್ಲ, ಒಂದೇ ಶಟಲ್ ಬ್ಯಾಡ್ಮಿಂಟನ್ ಅಷ್ಟರಲ್ಲೇ ಇರೋದು ಚಿಕ್ಕದು. ಮ್ಯೂಸಿಕಲ್ ಚೇರ್ ಅದು ಬಂದಿರೋದು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಆಮೇಲೆ ಇನ್ನ ಪುಸ್ತಕ ಓದಿ ಬಹುಮಾನ ಗೆಲ್ಲಿ ಅದು ಕಾಂಪಿಟೇಷನ್ ಮಾಡಿದ್ರು, ಅದೊಳಗು ಬಂದಿ ದೊಡ್ಡ ದೊಡ್ಡ ಫಸ್ಟ್ ಕೊಡು. ಇದು ತಗೋತಾರೆ ಅಂಡ್ ಇದು ತೋರ್ಸದ್ನ ಇದು ಸುಮ್ಮನೆ ಏನು ಕ್ಲೀನ್ ಆಗಿ ಒರ್ಸಲ್ಲ ಫ್ರೆಂಡ್ಸ್. ಇವಳು ಶಾಸ್ತ್ರ ಮಾಡ್ಕೊಂಡು ವಿಡಿಯೋಗ್ ವಿಡಿಯೋಗ್ ಬರ್ಬೇಕಂತ ಕ್ಲೀನ್ ಮಾಡ್ತಿದ್ವಿ ಅಂತ ತೋರ್ಸ್ಕೊಳಕ್ ಅಷ್ಟೇ ಬಂದವಳೆ ನನ್ನ ಪ್ರಕಾರ. ಇಲ್ಲಿದ್ದು ಇದು ಸುಮ್ಮನೆ ತಗೊಂಡ್ ಬಂದಿರೋದು ನಮ್ಮ ಹೇಳ್ತಾರೆ ಕೇಳಿ ಫ್ರೆಂಡ್ಸ್ ಇವಳು ಹೆಂಗೆ ಅಂತ. ಒಂದಿನ ವಿಡಿಯೋ ಮಾಡ್ತೀನಿ, ನಮ್ಮ ಅಮ್ಮನ ಬಗ್ಗೆ ನಾನು ಕಂಪ್ಲೇಂಟ್ಸ್ ಹೇಳ್ತೀನಿ, ನನ್ನ ಬಗ್ಗೆ ನಮ್ಮ ಅಮ್ಮ ಕಂಪ್ಲೇಂಟ್ಸ್ ಹೇಳ್ತಾರೆ.
ಒಂದಿನ ಜಗಳ ಮಾಡೋದು ಹೆಂಗ್ ಮಾಡಿದ್ ನಮ್ಮ ಅಮ್ಮ ಗೊತ್ತಿಲ್ದಿರಂಗೆ ನಾವು ಜಗಳ ಮಾಡೋದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ನಮ್ಮಕ್ಕ ನನ್ನ ತಂಗಿ ಜಗಳ ಮಾಡ ಎಷ್ಟೊಂದ್ ದಿನ ಐತಿ ನಾ ಮಾತಾಡಿಲ್ಲ ಫ್ರೆಂಡ್ಸ್, ಅವರು ಮಾತಾಡ್ಬೇಕು ಬೇಕು ಅನ್ನೋದ್ ಕಾಮೆಂಟ್ ಮಾಡಿ ಅದಕ್ಕೆಲ್ಲ ಇವಳೇ ಕಾರಣ ಫ್ರೆಂಡ್ಸ್. ಆ ನಾನೇನು ಕಾರಣ ಆಗ್ತೀನಿ, ಅವರಿಬ್ರೆ ಮಾಡ್ಬಿಟ್ಟಿರೋದು ಇದೆಲ್ಲ. ಪುಟ್ಟ ನಮ್ಮ ಅಣ್ಣ ಕೊಟ್ಟಿರೋ ಗೊಂಬೆ ಯಾಕೋ ಬಿದ್ದೋಗ್ತಿದೆ. ನಮ್ಮ ಅಣ್ಣ ಸರ್ಪ್ರೈಸ್ ಕೊಡ್ಬೇಕು ಅನ್ಬಿಟ್ಟು ಇಡೀ ಗೊಂಬೆನ ಸ್ಕೂಟಿ ಟಿಕ್ಕಿ ಒಳಗೆ ತಕೊಂಡ್ಬಿಟ್ಟಿರು. ಅದ್ ನೋಡಿದ್ರೆ ಹಿಂಗಿರೋದು ಹಿಂಗಾಗೋಬಿಟ್ಟೈತೆ, ಅದು ಪರ್ಮನೆಂಟ್ ಆಗಿ ಹಿಂಗೆ ಆಗ್ಬಿಟ್ಟೈತೆ. ಇದಾಲ್ರೆಡಿ ಒರ್ಸಿದ್ದ ನೋಡ್ಬೋದು ಅಂತ. ಅಲ್ಲ ಫ್ರೆಂಡ್ಸ್ ಇದು ನಾನು ಹೇಳ್ತೀನಿ, ನಾನು ಹೇಳ್ತೀನಿ ಎಲ್ಲಿ ಕೊಡು ಹೇಳ್ತೀನಿ ನಾನು ಕೊಡು 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 ಫ್ರೆಂಡ್ಸ್. ಇದನ್ನ ತೇಜು ಫ್ರೆಂಡು ತೇಜು ಫ್ರೆಂಡ್ಸ್ ಅವಳ ಬರ್ಡೇ ಮಾಡಕ್ಕೆ ಕ್ವೀನ್ದು ಕ್ರೋನ್ ತರಕ್ಕೋಗಿ ಕಿಂಗ್ದು ತಂದ್ಬಿಟ್ಟಿದ್ದಾರೆ. ಸೊ ಇದನ್ನಿಕ್ಕಿ ಅವ್ರು ಸೆಲೆಬ್ರೇಟ್ ಮಾಡಿದ್ರು ಕೂಡ ಅಂಡ್ ಅದನ್ನ ಮೆಮೊರಿಗೆ ಯುಕೆಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಇನ್ನು ಕ್ವೀನ್ ಅಲ್ಲ ಮನೆಗೆ ಕಿಂಗ್ ಅಂತ ಯಾವ ಚಾನ್ಸ್ ಯಾವ್ದು ಇಲ್ಲ, ಅವರು ಕನ್ಫ್ಯೂಸ್ ಆಗ್ತಂತಾರೆ ಅಷ್ಟೇ ಫ್ರೆಂಡ್. ನಾನು ಎಷ್ಟೇ ನೋಡ್ಬೋದು ಬ್ಯಾಂಗ್ಸ್ ಕಟ್ ಮಾಡಿದ್ದಾರೆ ನಮ್ಮ ಅಕ್ಕ, ಬಟ್ ಅದು ಕಾಣಿಸ್ತಾನೆ ಇಲ್ಲ. ಯಾವತ್ತು ಕಾಣ್ಬೇಕಂದ್ರೆ ಕೂಲಿ ತರ ಕರ್ಲಿ ಇರಬಾರ್ದು, ಸ್ಟ್ರೈಟ್ ಇರ್ಬೇಕು, ಇಲ್ಲಾಂದ್ರೆ ಸೆಟ್ ಮಾಡ್ಕೊಳ್ಬೇಕು. ಸೆಟ್ ಮಾಡ್ಕೊಂಡಿರಂಗ ಈ ತರ ಕರ್ಲಿ ಹೇರ್ ಸೆಟ್ಕೊಂಡ್ ಬಂದು ಈ ತರ ಬ್ಲೇಮ್ ಮಾಡೋದು ಇಟ್ಸ್ ನಾಟ್ ಗುಡ್. ಸರಿ ನೀನೇ ಹೇಳು ಮನ್ಸಾರ ಹೇಳು, ಲಾಕ್ಡೌನ್ ಅಲ್ಲಿ ಹೆಂಗ್ ಕಟ್ ಮಾಡಿದ್ದೆ ಫ್ರೆಂಡ್ಸ್? ನನಗೆ ಕಟ್ ಮಾಡೋಕ್ ಬರಲ್ಲ ಬರಲ್ಲ ಅಂತ. ಅದೇನು ಅಂದ್ರೆ ನಂದು ಎಕ್ಸ್ಪೆರಿಮೆಂಟ್ ಮಾಡಿ, ಅದೇನು ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಇವಾಗ ಲಾಕ್ಡೌನ್ ಅಲ್ವಾ, ಚೆನ್ನಾಗ್ ಬಂದಿಲ್ಲ ಅಂದ್ರು ಮನೇಲೇ ಇರ್ತೀನಿ ಅನ್ಬಿಟ್ಟು ನಮ್ಮಕ್ಕ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದನ್ನ ಸಕ್ಸೆಸ್ಫುಲಿ ಫೇಲ್ ಆಗಿದ್ರು. ನಾನು ಸ್ವಲ್ಪ ಬ್ಯಾಂಗ್ ಕಟ್ ಮಾಡಕ್ ಹೋಗಿ ತುಂಬಾ ಆಲ್ಮೋಸ್ಟ್ ಕಾಲ್ಬಾಗ ಫುಲ್ ಕಟ್ ಮಾಡಿದ್ರು. ನಾನು ಹೆಂಗೋ ಹಾಕೊಳಗ್ ಒಂದ್ ಪೋನಿ ಟೈಲು ಕೂಡ ಹಾಕೊಳಕ್ ಆಗ್ತಿರ್ಲಿಲ್ಲ, ಹಂಗೆ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ. ಇವಾಗ ಚೆನ್ನಾಗಿ ಕಟ್ ಮಾಡಿದೀನಿ, ನಿನ್ನ ಹೇರ್ ಚೆನ್ನಾಗಿಲ್ಲ ಅಂಡ್ ಒಂದು ಇನ್ನೊಂದು ನೀನು ಹೇರ್ ಸೆಟ್ ಮಾಡ್ಕೊಂಡಿಲ್ಲ, ಎರಡು ಪ್ರಾಬ್ಲಮ್ ಇವಳದೆ. ನಮ್ಮಕ್ಕ ಯಾವಾಗ್ಲೂ ಹಿಂಗೆ ಅಷ್ಟೇ ಫ್ರೆಂಡ್ಸ್, ಅವಳು ಯಾವಾಗೂ ಹಂಗೆ ಅಷ್ಟೇ ಫ್ರೆಂಡ್ಸ್. ನೋ ಫ್ರೆಂಡ್ಸ್, ನಾನು ಯಾವಾಗ್ಲೂ ಚಿಲ್ಲಾಗಿ ತಗೊಂತೀನಿ, ಅದಕ್ಕೆ ನನ್ನ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅಂಡ್ ನಂದು ಶಾರ್ಟ್ ಹೇರ್ಸ್ ಎಲ್ಲ ಬೇರೆ, ಅದಕ್ಕೆ ಎಲ್ಲ ಎಕ್ಸ್ಪೆರಿಮೆಂಟು ನನ್ನ ಹೇರ್ಸ್ ಮೇಲೆ ನಡೆಯುತ್ತೆ. ನಮ್ಮ ಫ್ರೆಂಡ್ಸ್ ಯಾವಾಗ ಬಲಿಕ ಬಗ್ಗೆ ಯಾರಾಗ್ತೀರಾ ಅನ್ಕೊಂಡೆ ಫಸ್ಟ್, ನಾನು ಅವ್ರು ಮಾಡೋದ್ ಯಾರನ್ ಮಾಡೋದ್ ಮಾಡೋದ್ ಅಂತ ಕಾಯ್ತಿರ್ತಾರೆ, ನಾನೇ ಕಾಣಿಸ್ತೀನೇನೋ ಮಾಡ್ಬಿಡ್ತಾರ ಬಕ್ರನ. ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್, ಇದು ಪೇಂಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಕೈನೋ ಬಂದ್ಬಿಡ್ತು ಫ್ರೆಂಡ್ಸ್, ಕೂಡ ನಾನು ಸ್ವಲ್ಪ ಮಾಡ್ತೀನಿ ಒಂದು ಅರ್ಧ, ನಾನು ಅರ್ಧ ಅಂತ ಅರ್ಧ ನೀನು ಮಾಡ್ತೀಯಾ? ಹ್ಞೂ ಫ್ರೆಂಡ್ಸ್, ನಂಗೆ ಇದು ಎಷ್ಟು ಅಳತೆ ತೊಗೊಬೇಕಂತ ಫಸ್ಟ್ ಇಲ್ಲಿ ಡಿಸೈನ್ ಯಾವ್ಯಾವ ಥರ ಮಾಡೋದು ಅಂತ ನೋಡೋರೆ ಅದಕ್ಕೆ ಧರಿಸ್ಬಿಟ್ಟಿದ್ದಾರೆ. ಸೊ ಈ ಥರ ಚೆನ್ನಾಗಿದೆ ಆ್ಯಕ್ಚುಲಿ. ನಮ್ಮಮ್ಮ ಹೋಗಿತ್ತವ್ರೆ ಫ್ರೆಂಡ್ಸ್, ನಿಮ್ಮ ಅಪ್ಪ ಬಂದು ಬೈತಾರೆ. ಇನ್ನ ನಮ್ಮ ಅಕ್ಕನ ಪ್ಲಾನ್ ಇರೋದು ಪೇಂಟ್ ಮಿಕ್ಕಿದ್ರೆ ನಮ್ ಡ್ಯಾಡಿ ಮಮ್ಮಿ ಡ್ಯಾಡಿ ರೂಮ್ಗು ಮಾಡ್ತಾರೆ ಅಂತ ಹೇಳಕ್ ಹೋಗಿದ್ದು. ಚೆನ್ನಾಗೈತೆ ಫ್ರೆಂಡ್ಸ್, ಫ್ರೆಂಡ್ಸ್ ಚೆನ್ನಾಗಿದೆ. ಸ್ವಿಚ್ ಬೋರ್ಡ್ ಮೇಲೆ ಮಾಡಿದ್ರೆ ಒರ್ಸಿದ್ರೆ ಫಿನಿಶಿಂಗ್ ಬರ್ಬೇಕಲ್ಲ.
ಇದು ಈ ವಾಲ್ ಮಾತ್ರ ಮಾಡ್ತೀಯಾ? ಮತ್ತೆ ಇಡೀ ಮನೆ ಮಾಡೋಕೆ ಕಣ್ಣು ಬಂದ್ಬಿಡುತ್ತೆ ಅಷ್ಟೇ. ಮನೆಗೆ ಮಾಡ್ತೀಯಾ ಅಂತ ನಾನು ನಾನು ಇದು ಇದಕ್ಕೆ ಮಾಡ್ತೀಯಾ ಇಲ್ಲ ಜಸ್ಟ್ ಇದೊಂದು ಕಷ್ಟ ಅಂತ ಕೇಳಿದ್ದು, ಮನೆಗೆ ಮಾಡ್ತಿದ್ಯಾ ಅಂತ ಕೇಳಿಲ್ಲ. ನೋಡಿ ನಮ್ಮಕ್ಕ, ನಿಮ್ಮಕ್ಕ ನೋಡಿ ನನ್ ಕುತ್ಕೊಳ ಹತ್ರ ಈ ಪೇಂಟ್ ಅಂಟ್ಕೊಂಡ್ಬಿಡ್ತಾ ತಿರ್ಗು. ಇಲ್ಲ ಸಹನ ಬಾಯ್ಲಿ ಬಾಯ್ಲಿ, ನಿಂಗೆ ಸರ್ಪ್ರೈಸ್ ಇದೆ. ನನ್ ತಂಗಿದು ಎಕ್ಸ್ಪ್ರೆಷನ್ಸ್ ನೋಡ ಬಾಯ್. ನನ್ ತಂಗಿ ಹೆಂಗೆ ಮಾತಾಡ್ತಾಳೆ ಬಾ ಸಹನ ಪ್ಲೀಸ್. ಬಾ ಸಹನ ನಿಂಗೆ ಸರ್ಪ್ರೈಸ್ ಇದೆ, ಕಣ್ ಕಣ್ ಮುಚ್ಚು. ನೋಡು ಅವ್ರ ನಮ್ಮ ಅಕ್ಕ ಮತ್ತೆ ನನ್ ತಂಗಿ ಮಾತಾಡ್ತಿಲ್ಲ ಗಾಯ್ಸ್, ಅದಕ್ಕೆ ಅವ್ರ ಏನ್ ಎಕ್ಸ್ಪ್ರೆಷನ್ ಕೊಡ್ತಿಲ್ಲ. ಅಂದ್ರೆ ಇದನ್ನ ಇನ್ನ ಮಾಡ್ಬೇಕು, ಆಲ್ಟರ್ ಮಾಡ್ಬೇಕು. ಅವಳು ಯಾರು ಕರೀತಾರೆ ಅಂತ ಹೇಳ್ಬೇಕು. ಚೆನ್ನಾಗ್ ಕಾಣ್ತಿದೆ. ಇಲ್ಲ ಇಲ್ಲ ನಮ್ಮ ಮಕ್ಕಳು ನೋಡ್ರಿ ಎಷ್ಟು ಭಯ ಇದೆ ಅಂತ ನೋಡಿದ್ರು. ನಮ್ಮಕ್ಕ ತುಂಬಾ ಕ್ರಿಯೇಟಿವ್, ಬಟ್ ನಮ್ಮಪ್ಪ ನಮ್ಮಮ್ಮ ಇದ್ದಾರೆ ಅಡ್ಡಿ ಅಡ್ಡಿ ಆಗ್ತಿ. ರೋಮಿಯೋ ರೋಮಗ್ನೆ ಬೈಲಿ, ಅಯ್ಯೋ ಮಗು ಬಂದ್ಬಿಟ್ಟೈತ ಆಗ್ಲೆ. ಹ್ಞೂ ನೋಡಿ, ಹಾ ಬರ್ತಿದ್ದೆ ನೋಡೋದಕ್ಕೆ. ನೋಡಿ ಗೈಸ್ ಫೈನಲ್ ಆಗಿ ಹೀಗ್ ಬಂದಿದೆ, ಚೆನ್ನಾಗ್ ಕಾಣಿಸ್ತಿದೆ. ಎಲ್ಲ ಹೊಡೆದಿದ್ದಾರೆ ನಮ್ಮಕ್ಕ. ಇವಾಗ ಕಾಫಿ ಕುಡಿತಾ ಇದ್ದಾರೆ. ಸುಸ್ತಾಗುತ್ತೆ ಫ್ರೆಂಡ್ಸ್, ನನ್ನ ಕೈಯೆಲ್ಲ ನೋಡಿ ಸ್ಪಾಂಜ್ ಅಲ್ಲಿ ಎಲ್ಲ ಅಪ್ಲೈ ಮಾಡಿರೋದು. ನಿಜು ಇಲ್ಲಿ ನೋಡಿ, ಇಲ್ಲಿ ಕೆತ್ಕೊಂಡ್ ಬಂದಲ್ಲ ನಮ್ಮ ಬಳಕ ಹಾಕೊಂಡಿದ್ದೆ ಪಲ ಶೀ ಕಲರ್ ತಾನೆ. ಇದರ ಪ್ರಭಾವ ಚೆನ್ನಾಗಿಲ್ವಾ? ಅದ್ರ ಒಂಥರ ಕಲರ್ ಇದು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ನೆಲ್ ಪೊಲೀಸ್ ನಂದು ಎಲ್ಲ ನೋಡಿ, ಕೈಯಲ್ಲಿ ಫುಲ್ ಒಂದ್ ಚೂರು ಇಲ್ಲ, ಎಲ್ಲ ಹೊರಟೋ ಕೆತ್ಕೊಂಡ ತಕ್ಷಣ. ಇದ್ ಮಾತ್ರ ಆಯ್ತಾ? ಇದ್ ಮಾತ್ರ ಬ್ಯಾಕ್ಗ್ರೌಂಡ್ ಚೆನ್ನಾಗೈತೆ. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಆದ್ರೆ ಮಂಚೆ ಎಲ್ಲ ಇಂಜಿನ್ಸ್. ನಾವು ಮಂಚ ಇಲ್ಲ ಪ್ಲಾನ್ ಅಲ್ಲ ಇದೆ, ಬಿಕಾಸ್ ನಮ್ಗೆ ಚಾರ್ಜಿಂಗ್ ಪಾಯಿಂಟ್ ಬೇಕು ಮಲಗಿದ್ದಲ್ಲ. ಅಂಡ್ ಲೈಟ್ ಎಲ್ಲ ಆಫ್ ಮಾಡೋದಕ್ಕೆ ಸ್ವಲ್ಪ ಭಯ ಆಯ್ತು ಫ್ರೆಂಡ್ಸ್, ಆಮೇಲೆ ಎಲ್ಲಾರು ಚೆನ್ನಾಗಿದೆ ಅಂದ್ಮೇಲೆ ಭಯ ಆಗ್ತಿರ್ಲಿಲ್ಲ. ಇವಾಗ ಒಬ್ಬಳು ಬಿಟ್ಟು ಫ್ರೆಂಡ್ಸ್, ಆಮೇಲೆ ಎಲ್ಲಾರು ಚೆನ್ನಾಗಿಲ್ಲ. ಇವಾಗೆಲ್ಲ ಫುಲ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ಅವಾಗ ಸ್ವಲ್ಪ ಚೆನ್ನಾಗಿದೆ ಅಂತ ಭಯ ಹೊರಟೋಯ್ತು. ಇವಾಗ ಫುಲ್ ಭಯನೇ ಇಲ್ಲ. ಸಾರಿ ತೇಗ್ ಬರ್ತಿದೆ ಕಾಫಿ ಕುದಿದಕ್ಕೆ. ಅಯ್ಯೋ ಕಾಲೆಲ್ಲ ತುಳಿದ್ಬಿಟ್ಟು. ಇದು ಬಂದು ಏಷ್ಯನ್ ಪೈಂಟ್ಸ್, ಏಷ್ಯನ್ ಪೈಂಟ್ಸ್ ಅಂದ್ರೆ ಇಷ್ಟಿದೆ. ನಮ್ ಡ್ಯಾಡಿ ಚೆನ್ನಾಗಿದೆ ಅಂದ್ರೆ ಅವ್ರ ರೂಮ್ಗೆ ಹೊಡ್ಬಿಡ್ತಾರೆ, ಇಡೀ ಮನೆಗೆ ಹೊಡೆದ್ಬಿಡ್ತಾರೆ. ನಮಗೆ ಇಡೀ ಮನೆಗೆ ಹೊಡೆದ್ರೆ ಮನೆ ಚೆನ್ನಾಗಿರತ್ತಾ? ಓನ್ಲಿ ರೂಮ್ ಅಲ್ಲಿ ಒಂದೇ ಒಂದ್ ಕೊಡೆಗಷ್ಟೇ ಹೊಡಿಬೇಕು ಫ್ರೆಂಡ್ಸ್. ನನಗೂ ತಿಂದಿದ್ದು ಪೊಲೀಸ್ ಕಲರ್ ತುಂಬಾ ಇಷ್ಟ ಆಯ್ತು.
ಚೆನ್ನಾಗಿದೆ ತಾನೇ, ತುಂಬಾ ಚೆನ್ನಾಗಿದೆ. ಆಯಿಲ್ ಪೇಂಟ್ ಅಲ್ಲಿ ಹೊಡೆದಿರೋದು ಕಲರ್ ಆಬ್ವಿಯಸ್ ಸೇಜು. ನಿಂಗೂ ಈ ಕಲರ್ ಬೇಕು ಅಂದ್ರೆ ನಾನು ನೈಲ್ ಪಾಲಿಶ್ ಎಲ್ಲ ಹಾಕೊಳ್ಳ. ನಿಂಗೆ ನೈಲ್ಸ್ ಇಲ್ಲ, ಬರೀ ತಿನ್ನೋದಾರೆ ಟೈಮ್ ಆಗ್ಬಿಡುತ್ತಲ್ಲ. ಓಕೆ ಬಾಯ್, ಆಮೇಲೆ ಸಿಗ್ತೀವಿ ಬೇರೆ ಏನಾದ್ರು ಮಾಡ್ಬೇಕಾದ್ರೆ. ಟ್ರಾನ್ಸಿಷನ್ ಮಾಡೋಣ ಅನ್ಕೊಂತೀನಿ, ಆಮೇಲೆ ಮತ್ತೆ ನೆಕ್ಸ್ಟ್ ಟೈಮ್ ನನಗೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನೆನಪು ಇರಲ್ಲ ಟ್ರಾನ್ಸಿಷನ್ ಮಾಡಿದ್ದೆ ಅಂತ. ಸೊ ಅದಕ್ಕೆ ಟ್ರಾನ್ಸಿಷನ್ ಮಾಡಲ್ಲ. ಗೈಸ್ ಏನ್ ಗೊತ್ತಾ, ಇವಾಗ ನಮ್ಮ ಅಪ್ಪನ ಗಾಡಿ ಮೇಲೆ ಸೌಂಡ್ ಕೇಳಿಸ್ತು, ಅವರು ಬಂದಾಗ ರಿಯಾಕ್ಷನ್ ಹೇಗೆ ಕೊಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಅವ್ರಿಗೆ ಗೊತ್ತಿಲ್ಲದೆ ನನಗೆ ಕ್ಯಾಮ್ರಾ ಇಟ್ಟಿರ್ತೀನಿ. ಅವ್ರಿಗೇನು ರೆಕಾರ್ಡ್ ಆಗ್ತಿರೋದು ಬಂತು ಬೆಲ್ ಮಾಡಿದ್ರು, ಸೊ ಲೈವ್ದೇ ಇರುತ್ತೆ, ನೋಡ್ತಿರುತ್ತೆ, ರೆಕಾರ್ಡಿಂಗಲ್ಲಿ ಇರುತ್ತೆ. ನೋಡೋಣ ಹೇಗೆ ಬರ್ತ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಪೇಂಟ್ ಮಾಡಿರೋದ್ ನಾನು, ನಮ್ಮಪ್ಪ ಇಷ್ಟ ಆಗಿದೆ ಗೈಸ್. ಗೈಸ್ ನಮ್ಮ ಅಪ್ಪಂಗೆ ಇಷ್ಟ ಆಗಿದೆ, ಸೊ ಏನು ರಿಯಾಕ್ಷನ್ ಬಂದಿಲ್ಲ ನೀವೇ ನೋಡಿದಂಗೆ. ಡೂ ವಾಟ್ ಯು ಲವ್, ಅಲ್ಲಿದ್ದ ತೆಗೆದು ಇಲ್ಲಾಗ್ತಿದ್ದಾರೆ. ಇದ್ರಲ್ಲಿ ಏನಿದೆ, ಡ್ರೀಮ್ ಬಿಗ್, ಡ್ರೀಮ್ ಬಿಗ್ ನೋಡಿದ ಹೆಂಗ್ ಬರ್ತೈತ್ ನೋಡಿಲ್ಲಿ. ಒಂಚೂರು ಚೆನ್ನಾಗಿರಲ್ಲ ಆದ್ರೂ ಮಾಡಿರ್ತಾಳೆ ಯಾವಾಗ್ಲೂ. ಒಂಚೂರು ಪಕ್ಕ ಕೆಳಗಡೆ, ಇನ್ನೊಂಚೂರು ಕೆಳಗಡೆ ಬಂತು. ಇನ್ನ ಸೈಡು, ಇನ್ನ ಗ್ಯಾಪ್ ಬಿಡು, ಹಂಗಿದ್ರೇ ಚೆನ್ನಾಗ್ ಕಾಣೋದು. ಏ ಅಷ್ಟೊಂದು ನಾನು ಹೇಳಲ್ಲ, ಒಂದ್ ಮಾತು ಕೇಳಲ್ಲ. ಹಂಗ ಅನ್ಸುದು ನೋಡಿ ಗೈಸ್. ಕಡೆ ನಾನು ವಿಡಿಯೋ ಮಾಡುತ್ತೆ ಕರೆಕ್ಟಾಗಿ ಬರ್ತಿಲ್ಲ. ಫಸ್ಟ್ ಸೆಕೆಂಡ್ ಮಾ, ನಾನು ಅಷ್ಟೇ ನಂಗೆ ಕೋಪ ಬಂದ್ರೆ ನನ್ನ ತಂಗಿ ಯಾವಾಗ ಅವಾಗ ಹೊಡಿತಾ ಇರ್ತೀನಿ. ಹೌದಾ? ಹಾಂ ಹೌದು. ನೋಡೋಣ ರೀ ಹೆಂಗೆ ಮಾಡ್ತಾಳೆ. ನೀನು ಇದ್ರೆ ಅಲ್ಲಿ ಕಾಣ್ತೈತೆ, ಅದು ಟಾರ್ಚ್ ಎಲ್ಲ ಹಾಕೊಂಡಿದ್ದಾಳೆ. ಹಿಂಗೆ 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 ಬಿಡ್ಬೇಕು, ಎಕ್ಸಾಮ್ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಾ ಇರಬೇಕು. ನಾಳೆ ಸಂಡೇ ಫಂಡೇ. ಓಕೆ ಗಾಯ್ಸ್, ಇವಾಗ ಒಳಗಡೆ ಹೋಗಿ ನೋಡೋಣವಾ ಹೇಗೆ ಮಾಡಿದ್ದೀವಿ ರೂಮ್ ಮೇಕ್ ಓವರ್ನ ಅಂತ. ಸೊ ಹೋಗೋಣ ಬನ್ನಿ. ಹೇಗ್ ಕಾಣಿಸ್ತಿದೆ ನೋಡಿ. ಓ ಲೈಟ್ ಆನ್ ಮಾಡಿಲ್ಲ ಅಲ್ಲ, ಬಟ್ ಈ ಲೈಟ್ ನ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೈಟ್ ಟೈಮ್ ಈ ತರ ಹಾಕೊಂಡು ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ, ಸೊ ಇವಾಗ ಲೈಟ್ಸ್ ಆನ್ ಮಾಡ್ತೀನಿ. ಸೊ ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಮ್ಮಕ್ಕ ವಿಡಿಯೋ ಮಾಡ್ತಿರೋದು, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡ್ತಿರೋದಕ್ಕೆ ನಮ್ಮಕ್ಕಗೆ. ಆ್ಯಂಡ್ ಇವಾಗ ಲಾಕ್ ಮಾಡ್ಬಿಡ್ತೀನಿ, ಹೊರಗಡೆ ಡಿಸ್ಟರ್ಬೆನ್ಸ್ ಬರುತ್ತೆ ಅದಕ್ಕೆ. ಸೊ ಇದು ಡೋರು, ಒಂಥರ ರೂಮ್ ಟೂರ್ ಅಂತಲೇ ಅನ್ಕೊಬಿಡಿ.
ಸೊ ಇದು ಡೋರು. ಅಂಡ್ ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ರೂಮ್ ಅಲ್ಲಿ ಏನೇನ್ ಚೇಂಜಸ್ ಮಾಡಿದೀವಿ, ಏನೇನ್ ಆಡ್ ಆನ್ ಮಾಡಿದೀವಿ, ಯಾವ್ದನ್ನ ರಿಪ್ಲೇಸ್ ಮಾಡಿದೀವಿ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಇಲ್ಲಿ ಬಂದಿದಂಗೆ ಇಲ್ಲಿ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಆಕ್ಚುಲಿ ಆ ಸೈಡ್ ಇದ್ದಿದ್ದು, ಸೊ ಇವಾಗ ಈ ಸೈಡ್ ನ ಶಿಫ್ಟ್ ಮಾಡಿ, ಈ ಸೈಡ್ ಅಂದ್ರೆ ಓಕೆ ಲೆಫ್ಟ್ ಇದ್ದಿದ್ದು ರೈಟ್ ಗೆ ಶಿಫ್ಟ್ ಮಾಡಿದೀವಿ. ಆಯ್ತಾ, ಇದಾದ್ಮೇಲೆ ನೆಕ್ಸ್ಟ್ ಈ ವಾಲ್ ಗೆ ಬರೋಣ. ಈ ವಾಲ್ ಅಲ್ಲಿ ನಮ್ಮ ಅಕ್ಕ, ನಾನು, ನನ್ನ ತಂಗಿ ಫೋಟೋಸ್ ಫ್ರೇಮ್ಸ್ ಇದೆ. ಸೊ ಇದೆಲ್ಲ ಗಿಫ್ಟ್ ಮಾಡಿರೋದು. ಇದು ಆಕ್ಚುಲಿ ಹಾಲ್ ಅಲ್ಲಿ ಇತ್ತು, ಸೊ ಇಲ್ಲಿ ಚೆನ್ನಾಗ್ ಸೂಟ್ ಆಗುತ್ತೆ ಅನ್ಬಿಟ್ಟು ಇದು ಫುಲ್ಲು ಖಾಲಿ ಇತ್ತಲ್ಲ ವಾಲು, ಚೆನ್ನಾಗಿತ್ತು. ಸೊ ಇದೆಲ್ಲ ನಮ್ಮ ಅಕ್ಕನ ಐಡಿಯಾ. ಆಯ್ತಾ, ಈ ಫುಲ್ಲು ಓವರ್ ಆಲ್ ಏನಿದೆಯೋ ಅದೆಲ್ಲ ನಮ್ಮ ಅಕ್ಕನ ಐಡಿಯಾನೇ. ನನ್ಗೆ ಒಂದೇ ಒಂದು ಚಿಕ್ಕ ಒಂದಿದೆ ಅಷ್ಟೇ, ಬಟ್ ಅದೇನು ಅಷ್ಟೊಂದು ಹೈಲೈಟ್ ಆಗಿ ಕಾಣಂತದೇನಲ್ಲ, ಬಟ್ ನಮ್ಮ ಅಕ್ಕದು ಕ್ರೆಡಿಟ್ ಗೋಸ್ ನಮ್ಮ ಅಕ್ಕ. ಆಯ್ತಾ, ಇದು ಆಕ್ಚುಲಿ ಡೂ ವಾಟ್ ಯು ಲವ್ ಅಂಡ್ ಡ್ರೀಮ್ ಬಿಗ್ ಅನ್ನೋದು, ಇದು ಕೂಡ ನಮ್ಮ ಅಕ್ಕನೇ ಮಾಡಿರೋದು. ಶಿ ಇಸ್ ವೆರಿ ಕ್ರಿಯೇಟಿವ್, ವೆರಿ ಕ್ರಿಯೇಟಿವ್. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಅಕ್ಕ ಮಾಡಿರೋದು. ಸೊ ಇದು ಇಲ್ಲಿತ್ತು, ಇವಾಗ ಇಲ್ಲ ಹಾಕಿದೀವಿ. ಸೊ ನೋಡ್ಬೋದು ಇದೊಂಥರ ಶ್ಯಾಡೋ ಕೂಡ. ಆ ಲೈಟ್ಸ್ ಹತ್ರ, ಈ ಲೈಟ್ ಹತ್ರ ಚೆನ್ನಾಗಿ ಕಾಣ್ತಿದೆ. ಶ್ಯಾಡೋ ಕೂಡ ಚೆನ್ನಾಗಿ ರಿಫ್ಲೆಕ್ಟ್ ಆಗ್ತಿದೆ. ಆಮೇಲೆ ನೆಕ್ಸ್ಟು ಬೆಡ್. ಸೊ ಬೆಡ್ ಹಿಂಗಿತ್ತು, ಹೀಗೀಗಿತ್ತು, ಇವಾಗ ಹೀಗೀಗೆ ಅಂದ್ರೆ ಈ ಸೈಡ್ ಮಲ್ಕೊಳ್ತಿದ್ವಿ, ಈ ಕಡೆ ತಲೆ ಹಾಕೊಂಡು ಮಂಚ ಈ ತರ ಇತ್ತು. ಸೊ ಇವಾಗ ಹೀಗೀಗೆ ಹಾಕಿದೀವಿ, ಚೇಂಜಸ್ ಇಲ್ಲಿ ಅಂತ. ಆಮೇಲೆ ಆ ವಾಲ್ ಅಂತ ಕೇಳೇಬೇಡ್ರಿ, ಅದು ಪೇಂಟ್ ಫುಲ್ಲು ನಮ್ಮ ಅಕ್ಕ ಮಾಡಿದ್ದಾರೆ, ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಕಲರ್ ಕೂಡ ಚೆನ್ನಾಗಿ ಸೂಟ್ ಆಗ್ತಿದೆ ಅಲ್ಲ, ಫಾರ್ ಗರ್ಲ್ಸ್, ಪಿಂಕ್ ಫಾರ್ ಗರ್ಲ್ಸ್ ಅಲ್ವಾ. ಆಮೇಲೆ ಇದು ಕೂಡ ಇದೆಲ್ಲ ನಮ್ಮ ಅಕ್ಕನ ಸ್ಟಿಚ್ ಮಾಡಿರೋದು, ವಿಡಿಯೋದಲ್ಲಿ ನೋಡಿರ್ತೀರ. ಇದೆಲ್ಲ ನಮ್ಮ ಅಕ್ಕ ಸ್ಟಿಚ್ ಮಾಡಿ ನಮ್ಮ ಅಕ್ಕನ ಐಡಿಯಾ. ಅಂಡ್ ಅಲ್ಲಿ ಫೋಟೋ ಫ್ರೇಮ್ ಇದೆ ನಂದು, ನನ್ನ ಫ್ರೆಂಡ್ಸ್ ಜೊತೆ ಇರೋದು ಫೋಟೋ ಫ್ರೇಮ್. ಸೊ ಅದ ಆಕ್ಚುಲಿ ಅಲ್ಲಿ ಇದ್ದಿದ್ದು. ಇಲ್ಲಿ ಅಲ್ಲಿ ದೇವ್ರ ಫೋಟೋ ಇದೆ, ಫೋಟೋ ಇದೆ, ಅದೆಲ್ಲಿತ್ತು ಅಲ್ಲೇ ಇದೆ ದೇವ್ರ ಫೋಟೋ. ಯಾಕಂದ್ರೆ ಎದ್ದಿದ ತಕ್ಷಣ ಕಾಣಿಸ್ಲಿ ಅಂತ ಆ ಸೈಡ್ ಹಾಕಿದೀವಿ. ನನ್ನ ಫ್ರೆಂಡ್ ಫೋಟೋ, ಫ್ರೆಂಡ್ಸ್ ಫೋಟೋ ಎಲ್ಲ ಇಲ್ಲಿದ್ದಿದ್ದು. ಸೊ ಇವಾಗ ಅಲ್ಲಿ ಹಾಕಿದೀವಿ. ಎಸ್, ಇದು ಇದು ಇಲ್ಲಿತ್ತು, ಅದು ಇಲ್ಲಿತ್ತು, ಅಂಡ್ ಇದು ಮೂರು ಈಚೆ ಹಾಲ್ ಅಲ್ಲಿ ಇತ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರೋಣ. ಇದು ಇದು ಸ್ಟಡಿ ಟೇಬಲ್ ಬಂದು ನಮ್ಮಪ್ಪ ಸಿಸ್ಟಮ್ ಅಂತ ತಂದಿರು. ಸಿಸ್ಟಮ್ಮು ಮತ್ತೆ ಲ್ಯಾಪ್ಟಾಪ್ ಎರಡು ಇದೆ ಅಂದ್ಬಿಟ್ಟು ಸಿಸ್ಟಮ್ನ ಕೊಟ್ಬಿಟ್ವಿ. ಸೊ ಇವಾಗ ಬರೀ ಲ್ಯಾಪ್ಟಾಪ್ ಇದೆ. ಇದು ಆಕ್ಚುಲಿ ಅಲ್ಲಿದ್ದು ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿತ್ತು, ಇದು ಇಲ್ಲಿತ್ತು. ಸೊ ಇವಾಗ ಎರಡನ್ನ ಎಕ್ಸ್ಚೇಂಜ್ ಮಾಡಿದ್ವಿ. ಇದೆಲ್ಲ ನಮ್ಮ ಅಕ್ಕ ಸೆಟ್ ಮಾಡಿರೋದು. ಆ್ಯಂಡ್ ಇದು ನನ್ನ ಐಡಿಯಾ, ಯಾವ್ಯಾವ ಮಂತಲ್ಲಿ ಏನೇನು ಮಾಡಬೇಕು ಅಂತ. ಅಂದ್ರೆ ಎವ್ರಿ ಡೇ ನೋಡ್ತಿದ್ರೆ ಅದ್ ನೆನ್ಸ್ಕೊಂತಿದ್ರೆ ಬೇಗ ಬೇಗ ಮಾಡೋಣ, ಅದನ್ನ ರಿಮೂವ್ ಮಾಡೋಣ ಅಂತ ಚೆನ್ನಾಗಿರುತ್ತೆ. ರಿಮೂವ್ ಮಾಡೋದು ಅಂತ. ಸೊ ಆತರ. ಅಂಡ್ ನೆಕ್ಸ್ಟ್ ಇಲ್ಲಿ ಮೇಲೆ ಬಂದ್ರೆ ಇದೆಲ್ಲ ಈ ಗೊಂಬೆ ಆಕ್ಚುಲಿ ಹಿಂಗೆ ಇಕ್ಕಿದ್ದು, ಸೊ ಹಾಗೆ ಇದೆ. ಅದನ್ನ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಸೊ ಅದಕ್ಕೆ ಹಾಗೆ ಬಿಟ್ಟಿದೀವಿ. ಬಟ್ ಸೊ ನೆಕ್ಸ್ಟ್ ಈ ಬೀರು, ಈ ಬೀರುನ ಏನು ಚೇಂಜಸ್ ಮಾಡಿಲ್ಲ, ಇದೇ ಮೂಲೆಯಲ್ಲಿ ಇರ್ಬೇಕಂತೆ. ಅಂಡ್ ಇದನ್ನ ಕವರ್ ಮಾಡಿದ್ರು, ಬಟ್ ನಾವ್ ಹಾಕಿದ್ರು, ನಾವೆಲ್ಲ ರಿಮೂವ್ ಮಾಡಿದೀವಿ. ತುಂಬಾ ಹಳೆ ಬೀರು, ನಾವು ಊಟಕ್ಕಿಂತ ಮುಂಚೆ ಹಾಕಿದ್ದು ನಮ್ಮಪ್ಪ ನಮ್ಮಮ್ಮ, ಇವಾಗ ರಿಮೂವ್ ಮಾಡ್ಬಿಟ್ಟಿದೀವಿ. ಸೊ ಇದಕ್ಕೊಂದು ಶೀಟ್ ನ ಆರ್ಡರ್ ಮಾಡಿದೀವಿ, ಅದಿನ್ನ ಆನ್ ದ ವೇ ಅಲ್ಲಿ ಇದೆ, ಅದ್ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಶೇವಿಂಗ್ ಬಾಕ್ಸ್, ಶೇವಿಂಗ್ ಫೈಲ್ಸ್ ಎಲ್ಲ ಇದೆ. ನೆಕ್ಸ್ಟ್ ಫೈನಲ್ ಇದು ಸ್ವೆಟರ್ಸ್ ಎಲ್ಲ, ಮತ್ತೆ ಟವಲ್, ಇನ್ನ ತಂಗಿದು ಬ್ಲೇಸರು, ಯೂನಿಫಾರ್ಮ್, ಕ್ಯಾರಮ್ ಬೋರ್ಡ್ ಇಕ್ಕಿದೆ, ಕ್ಯಾರಮ್ ಬೋರ್ಡ್ ಅಲ್ಲಿದೆ. ಸೊ ಅಷ್ಟೇ ಇದು ಸ್ವಿಚ್ ಬೋರ್ಡ್. ಸೊ ಇದಾಗಿತ್ತು ನಮ್ಮ ರೂಮ್ ನ ಮೇಕ್ ಓವರ್ ವಿಡಿಯೋ. ಕಂಪ್ಲೀಟ್ ಹೆಂಗ್ ಕಂಡಿದೆ ಅಂತ ನಾನು ಫುಲ್ ತೋರಿಸ್ತೇನೆ.
ಬಾಣ ಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ, ನಮ್ಮ ರೂಮ್ ಮೇಕ್ ಓವರ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಮಾಡ್ತೀನಿ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರಿ. ನಾನಿನ್ನ ಪ್ಲಾನ್ಸ್ ಹಾಕೊಂಡಿದ್ದೀನಿ, ಹಾಲು ಮತ್ತೆ ಇನ್ನೊಂದು ರೂಮ್ ಇದೆ, ಕಿಚನ್ ಎಲ್ಲ. ಮೇಕ್ ಓವರ್ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕೇಳಿ, ಮಾಡ್ತೀನಿ. ಆ್ಯಂಡ್ ಇನ್ನ ತುಂಬ ಚಾಲೆಂಜ್ ವಿಡಿಯೋಸು, ನಾರ್ಮಲ್ ಬ್ಲಾಗ್ಸು, ಕುಕಿಂಗ್ ವಿಡಿಯೋಸ್ ಅಂತೂ ನಂಗೆ ತುಂಬ ಇಷ್ಟ ಮಾಡಿದೆ. ಸೊ ಅದು ಯಾವ್ದಾದ್ರು ರೆಸಿಪೀಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನೆಲ್ಲ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರೂ ಖುಷಿ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.